ಬೆಂಗಳೂರಿನ ಹತ್ತಿರದಲ್ಲೇ ಬಸ್ ಒಂದು ಕಂದಕಕ್ಕೆ ಉರುಳಿದೆ. ಕಂದಕಕ್ಕೆ ಉರುಳಿ ಏನಾಗಿದೆ ಪರಿಸ್ಥಿತಿ ನೋಡೋಣ. ಸೊ ಆನೇಕಲ್ನಲ್ಲಿ ಒಂದು ಭಾರಿ ದುರಂತ ಆಗುವಂಥದ್ದು ತಪ್ಪಿದೆ. ಅದೃಷ್ಟವಶಾತ್ ಏನೂ ಆಗಿಲ್ಲ, ಚಾಲಕರ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಸ್ ಉರುಳಿಬಿಟ್ಟಿದೆ. ಬೆಂಗಳೂರಿನಿಂದ ಕೃಷ್ಣಗಿರಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿದೆ ಇದು. 12 ಜನರಿಗೆ ಗಂಭೀರ ಗಾಯ ಆಗಿದೆ ಈ ಮಿನಿ ಬಸ್ನಲ್ಲಿ. ಹೆದ್ದಾರಿ ಬದಿ ಪೇಂಟಿಂಗ್ ಮಾಡ್ತಾ ಇದ್ದವರ ಮೇಲೆ ಬಸ್ ಹರಿದೋಗಿದೆ. 3 ಕಾರ್ಮಿಕರು ಗಂಭೀರ ಗಾಯಗೊಂಡಿದ್ದಾರೆ. ಬಸ್ನಲ್ಲಿ ಸಿಲುಕಿದವರನ್ನು ಹೊರ ತೆಗೆಯೋಕೆ ಹರಸಾಹಸ ಪಟ್ಟಿದ್ದಾರೆ. ಇನ್ನೇನಾಗುತ್ತೆ, ಕಂದಕ್ಕೆ ಕುರುಳಿದ್ರೆ ಒಂದು ಕಡೆ ವಾಲಿರುತ್ತೆ, ನುಜ್ಜುಗುಜ್ಜಾಗಿರುತ್ತೆ, ಆಚೆ ತೆಗೆಯೋದೇ ಬಹಳ ಕಷ್ಟ. ಸೊ ಅದೃಷ್ಟವಶಾತ್ ಏನೂ ಆಗಿಲ್ವಲ್ಲ, ಬರೀ ಗಾಯಕ್ಕೆ ಮಾತ್ರ ಅದು ಸೀಮಿತವಾಗಿದ್ದಿಲ್ಲ, ಅಷ್ಟೇ ಸಾಕು. ಬಸ್ನಲ್ಲಿದ್ದಂಥವ್ರ ಅದೃಷ್ಟ ಏನು ಅಂತಂದರೆ, ಈ ರೀತಿಯಾಗಿ ಬಸ್ ಬಿದ್ದಾಗ ಬೆಂಕಿ ಹತ್ಕೊಂಡು ಬಿಡುತ್ತೆ ಇಮ್ಮಿಡಿಯೇಟಾಗಿ. ಅವರ ಅದೃಷ್ಟ ಆ ಥರ ಏನು ಬೆಂಕಿ ಹತ್ಕೊಂಡಿಲ್ಲ, ಅದಕ್ಕೆ ಬಚಾವ್ ಆಗಿದ್ದಾರೆ, ಅವರೆಲ್ಲ ಹೊರ ತೆಗೆದಿದ್ದಾರೆ. ಅದು ಯಾವ ಪ್ರಮಾಣದಲ್ಲಿ ಬಿದ್ದಿದ್ದೀರಿ, ಅವ್ನು ಇನ್ನು ಹೆಂಗೆ ಗಾಡಿ ಓಡಿಸಿರ್ಬೇಕು ಅವ್ನು ಬಸ್ನವನು? ಅಲ್ಲೇನದಕ್ಕೆ ಡಿವೈಡರ್ಗೆ ಅವ್ನು ಮೇಲ್ಗಡೆಗೆ ಏನು ಇಲ್ವಾ, ರೋಡ್ ಮೇಲೆ ಸೈಡಿಗೆ ಬ್ರಿಡ್ಜ್ ಮೇಲೆ ಇದೆ ಅಂದರೂ ಅಷ್ಟೊಂದು ಜಂಪ್ ಹಾಕ್ಕೊಂಡು ಕೆಳಗಡೆಗೆ ಬಿದ್ದಿನಂದರೆ ಏನೋ ನೋಡೋಕೆ ಹೋಗಿ ಇನ್ನೇನೋ ಮೊಬೈಲ್ ಹಿಡ್ಕೊಂಡಿದ್ನೋ ಅಥವಾ ಸರಿಯಾಗಿ ಜ್ಞಾನ ಇಲ್ಲ ಅಲ್ಲಿ, ಓಡಿಸ್ಕೊಂಡು ಹೋಗಿ ಬಿದ್ದಿದ್ದಾನೆ ಕೆಳಗಡೆ. ನೋಡಿ ಹೆಂಗೆ ಬಿದ್ದಿದೆ ಅದು, ನೇರವಾಗಿ ಕೆಳಗಡೆಗೆ. ನನ್ನ ಸಹೋದ್ಯೋಗಿ ಆನೇಕಲ್ಲಿಂದ ಅಂಬರೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಶ್, ಅಷ್ಟೆಲ್ಲ ರೋಡಿಗೆ ಬ್ರಿಡ್ಜ್ ಮೇಲ್ಗಡೆಗೆ ಸೈಡಿಗೆ ವಾಲ್ ಕೂಡ ಇದೆ, ಸೇಫ್ಟಿ ವಾಲ್, ಹಾಗಿದ್ದಾಗ್ಲೂ ಕೂಡ ಬೀಳ್ತಾನೆ ಅಂತಂದ್ರೆ ಪರಿಜ್ಞಾನ ಇರಲಿಲ್ಲ ಅನ್ಸುತ್ತೆ ಡ್ರೈವಿಂಗ್ ಮಾಡ್ಬೇಕಾದ್ರೆ? ಅರವಿಂದ್, ಖಂಡಿತವಾಗ್ಲೂ ಇಲ್ಲ. ಬೆಂಗಳೂರಿಂದ ಸುಳಗಿರಿ ಕಡೆಗೆ ಅಂದ್ರೆ ಕಿತ್ತಿಗಿರಿ ಕಡೆ ಹೋಗ್ತಿದ್ದಂತಹ ಮಿನಿ ಬಸ್ ಒಂದು ಏಕಾಏಕಿ ಅಂದ್ರೆ ರಸ್ತೆಯಲ್ಲಿ ಕಾರ್ಮಿಕರು ಪೇಂಟಿಂಗ್ ಕೆಲಸ ಮಾಡ್ತಾರೆ ಅಂದ್ರೆ ಹೆದ್ದಾರಿಯಲ್ಲಿ ಸೈಡ್ ಪಟ್ಟಿಗಳನ್ನ ಹಾಕ್ತಾ ಇರ್ತಾರೆ. ಆ ಸಮಯದಲ್ಲಿ ಚಾಲಕ ಗಮನಿಸಿ ಅತಿ ವೇಗದಲ್ಲಿ ಹೋಗಿ ಸಡನ್ ಆಗಿ ಕೆಲಸ ಮಾಡ್ತಿದ್ದ 3 ಕಾರ್ಮಿಕರಿಗೂ ಸಹ ಬಸ್ ಮಿನಿ ಬಸ್ ಡಿಕ್ಕಿ ಆಗ್ತದೆ. ನಂತರ ಚಾಲಕರ ಕಂಟ್ರೋಲ್ ಮಾಡೋಕ್ಕಾಗದೆ ಹೆದ್ದಾರಿಯ ಪಕ್ಕಕ್ಕೆ ಅಂದ್ರೆ ಹೆದ್ದಾರಿ ಲೆಫ್ಟ್ಗೆ ಎಳಿತಾರೆ, ಆಗ ಕಂದಕಕ್ಕೆ ಎದ್ದಿರ್ತದೆ. ಆ ಬಸ್ ನಲ್ಲಿದ್ದಂತಹ ಬೆಂಗಳೂರಿಂದ ಹೊರಟಂತ 12 ಪ್ರಯಾಣಿಕರು ಗಾಯಗಳಾಗಿರುವಂತದ್ದು, ಅದರಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಮಿಕರು 3 ಜನದಲ್ಲಿ 2 ಗಂಭೀರ ಗಾಯ ಆಗಿದೆ. ಅವರನ್ನ ಈಗಾಗಲೇ ಸುಳಗಿರಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿರುವಂತದ್ದು, ಒಟ್ಟು ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆ ಆಗಿರುತ್ತಿತ್ತು. ಈಗಾಗಲೇ ಸುಳಗಿರಿ ಪೊಲೀಸರು ಸಹ ಸ್ಥಳಕ್ಕೆ ಹೋಗಿದ್ದಾರೆ, ಜೊತೆಗೆ ಆ ಚಿನ್ನಾರ ಬಳಿ ಆಗಿರೋದ್ರಿಂದ ಅಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿಯ ಏನು ಅಧಿಕಾರಿಗಳಿದ್ದಾರೆ, ಅವರು ಸಹ ಕಾರ್ಮಿಕರಿಗೆ ಸರಿಯಾದ ಭದ್ರತೆ ಕೊಟ್ಟಿಲ್ಲ ಅಂತೇಳಿ ಅಂದ್ರೆ ರಸ್ತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಬ್ಯಾರಿಕೇಡ್ ಗಳನ್ನ ಹಾಕ್ಕೋಬೇಕಾಗಿತ್ತು, ಅವರು ಹತ್ತಿರದಲ್ಲಿ ಬ್ಯಾರಿಕೇಡ್ ಹಾಕೊಂಡಿದ್ರೆ ಈ ದೊಡ್ಡ ಅವಘಡ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಒಂದೊಂದು ಅದೃಷ್ಟ ಏನಂತಂದ್ರೆ ಕಂದಕಕ್ಕೆ ಬಿದ್ದಾಗ ಆ 12 ಜನದಲ್ಲಿ ಅದೃಷ್ಟ ಯಾರು ಸಹ ಪ್ರಾಣ ಸಂಭವಿಸಿಲ್ಲ ಅಂತಾನೆ ಹೇಳ್ಬೋದು ಅವರು. ಓಕೆ ಅಮರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.